ನಾವ್ಯಾರು ದೊಡ್ಡಲ್ಲ. ನಿಮ್ ತಲೆಯಲ್ಲಿ ಮೆದುಳು ತೂಕ ಬಂದು ಇದ್ದೆ, ನನ್ನ ತಲೆಯಲ್ಲಿ ಮೆದುಳು ತೂಕ ಆಯ್ತು, ನನ್ನ ತಲೆಯಲ್ಲಿ ಮೇವು ಸಟ್ಟಿದ್ದು, ನಿಮ್ ತಲೆಯಲ್ಲಿ ಮೇವು ಸಟ್ಟಿದ್ದು. ಆದ್ರೆ ಮಾಡುವಂತ ಕೆಲಸದಲ್ಲಿ ಶ್ರದ್ಧೆಯಿಂದ ಮಾಡ್ರಿ, ಆಸಕ್ತಿಯಿಂದ ಮಾಡ್ರಿ, ಉತ್ಸಾಹದಿಂದ ಮಾಡ್ರಿ, ಲವಲಪಿಯಿಂದ ಮಾಡ್ರಿ, ಜವಾಬ್ದಾರಿಯಿಂದ ಮಾಡ್ರಿ. ಇವತ್ತು ನಾವು ಈ ಪ್ಲಾನಿಂಗ್ ನಲ್ಲಿ ಯಾವ ಟೈಪ್ ಜಾಯಿನ್ ಆಗ್ಬೇಕು ಅಂತ ನಾನು ಹೇಳ್ತೀನಿ. ಫಸ್ಟ್ ಈ ಪ್ಲಾನಿಂಗ್ ನಲ್ಲಿ ಬಹಳ ಸಣ್ಣ ಕಾನ್ಸೆಪ್ಟ್ ಹೊಂದಿದೆ, ದೊಡ್ಡ ಮಟ್ಟದಲ್ಲಿ ಓನ್ಲಿ ಫಲಿಮಂಟ್ ಹೊಂದಿಸಿದ್ರೆ ಆಯ್ತಾ. ಇದನ್ನ ನಾವು ನೀವು ಲಾಗಿನ್ ಮಾಡಿಸ್ತೀವಿ. ನೀವು ಲಾಗಿನ್ ಮಾಡಿದ್ರೆ 5 ಮೆಂಬರ್ಸ್ ಲಾಗಿನ್. ನೀವು ಲಾಗಿನ್ನ ಯಾವ ಟೈಪ್ ಮಾಡಿಸ್ಬೇಕು ಅನ್ನೋದನ್ನ ಫಸ್ಟ್ ನಾನು ಹೇಳ್ತೀನಿ. ನೀವೇನೆಲ್ಲ ಕೂತ್ಕೊಳ್ರಿ, ಸಾಯಂಕಾಲ ಒಂದು ಪೇಪರ್ ತಗೊಳ್ರಿ. ಫಸ್ಟ್ ಒಂದು ಪೇಪರ್ ತಗೊಂಡು ನೀವು ನಿಮ್ಮ ರಿಲೇಷನ್ ಯಾರ್ಯಾರಿದ್ದಾರೆ ಹೆಸರು, ನಿಮ್ಮ ರಿಲೇಷನ್ ಯಾರ್ಯಾರಿದ್ದಾರೆ, ನಮ್ಮ ಸಂಬಂಧ ಮತ್ತೆ ದೂರದ ಸಂಬಂಧಗಳು ಯಾರ್ಯಾರಿದ್ದಾರೆ, ನನ್ನ ಫ್ರೆಂಡ್ಸ್ ಯಾರ್ಯಾರಿದ್ದಾರೆ, ನನ್ನ ನೈಬರ್ಸ್ ಯಾರ್ಯಾರಿದ್ದಾರೆ, ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಒಂದು 150 ಜನ ಇದ್ದಾರೆ. ಸಮಾಜಮುಖಿ ಕೆಲಸ ಮಾಡಂತು ಸೊಸೈಟಿ, ಸಮಾಜಮುಖಿ ಕೆಲಸ ಮಾಡಿದ್ರು ಸೊಸೈಟಿ. ನಮ್ಗೆ ಯಾರು ಪರಿಚಯ ಇಲ್ಲದಂಗಿರಲ್ಲ, ಸಂಬಂಧ ಇಲ್ಲದಂಗಿರಲ್ಲ, ಎಲ್ಲ ಇರ್ತದೆ. ಒಬ್ಬ ಎಲ್ಲ ಏಜೆಂಟ್ ಏನು ಇಲ್ಲ ಅಂತ 10,000 ಪಾಸಿ ಕಟ್ಟಿಸ್ತಾನೆ, ಏನು ಇಲ್ಲ ಅಂತ ಪಾಸಿ ಕೊಡ್ತಾನೆ, ಮತ್ತೆ ಮತ್ತೆ ಹೋಗಿ ಕೇಳ್ತಿರ್ತಾನೆ, ಮತ್ತೆ ಮತ್ತೆ ಮೋಟಿವೇಶನ್ ಮಾಡ್ತಿರ್ತಾನೆ, ಮತ್ತೆ ಮತ್ತೆ ಹೇಳ್ತಿರ್ತಾನೆ, ಜನ ಅಂದ್ರೆ ಏನು, ಜೀವನ ಅಂದ್ರೆ ನಮ್ಮ ಭವಿಷ್ಯ ಅಂದ್ರೆ ನಮ್ಮ ಮುಂದೆ ಹೆಂಗಿರ್ತೀಯಾ, ಯಾವ ಟೈಪ್ ಬದುಕ್ತೀಯ, ಕಾರಣ ಹೆಂಗ್ ಅಡ್ಡಾಡ್ತೀಯ, ಮೋಟಿವೇಶನ್ ಮಾಡ್ತಿರ್ತಾನೆ. ಒಂದು 150 ಜನ ಆಗ್ತಾರೆ. ಈ 150 ಜನರಲ್ಲಿ ನೀವು ಒಂದು 25 ಜನನ ಒಂದು ದಿನಕ್ಕೆ ಟೆಚ್ ಆಗಿ 25 ಜನಕ್ಕೆ ಹೋಗಿ ನೋಡ್ರಿ. ಈಸ್ ಅದೊಂದು ಸ್ಟಾರ್ ಜನ ಸ್ಟಾರ್ ಮಾರ್ಕೆಟಿಂಗ್ ಅಂತ ಐತೆ, ಅದ್ರದ್ದು ಚಿಪ್ ಐತೆ, ಅದ್ರದ್ದೊಂದು ಚಿಪ್ ಐತೆ, ಇಲ್ಲಿ ಚಿಪ್ ಇರ್ತದೆ. ಈ ಚಿಪ್ಪನ್ನ ನಾನು ಮೊಬೈಲ್ನಿಂದ ಹಾಕೊಂಡ್ರೆ ಇದರಿಂದ ಏನೇನು ಬರಲ್ಲ ಅಂತಂದ್ರೆ ಹೇಳ್ತಲ್ಲ, ಬ್ರೈನ್ ಟ್ಯೂಮರ್ ಬರಲ್ಲ, ಕ್ಯಾನ್ಸರ್ ಬರಲ್ಲ, ಹಾರ್ಟ್ ಅಟ್ಯಾಕ್ ಆಗಲ್ಲ, ಮತ್ತೆ ಯಾವ್ದು ತರದ ರಿಸ್ಕ್ ಇಲ್ಲ. ಇದು ಪ್ರಾಬ್ಲಮ್ ಪಾಸಿಟಿವ್ ಇದೆ, ಮತ್ತೆ ಲೀಗಲ್ ಇದೆ. ಇದೊಂದು ನಿಮ್ ತಲೆಯಲ್ಲಿ ಇದು ಲೀಗಲ್ ಇದೆ. ಯಾರು ನಿಮ್ಮನ್ನ ಯಾಕೆ ಮಾಡ್ತಿದ್ಯಾ, ಹೆಂಗ್ ಮಾಡ್ತಿದ್ಯಾ, ಯಾರು ಕೊಟ್ರು, ಏನ್ ಕೊಟ್ರು ಅಂತ ಯಾರು ಪ್ರಶ್ನೆ ಮಾಡಂತದಿಲ್ಲ. ಇದು ಪರ್ಫೆಕ್ಟ್ ಲೀಗಲಿ ಇದೆ. ಯಾವ್ದು ಬ್ಯಾಂಕ್ ಕರ್ಕೊಂಡಲ್ಲಿ ಡಿಪಾಸಿಟ್ ಮಾಡಿಸಂತದಿಲ್ಲ, ಯಾವ್ದು ದೊಡ್ಡ ಅಮೌಂಟ್ ಕಲೆಕ್ಟ್ ಮಾಡಂಗಿಲ್ಲ, ಯಾವ್ದು ಬಾಂಡ್ ಪೇಪರ್ ತರಂಗಿಲ್ಲ, ಅವರ ದೊಡ್ಡ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಂಗಿಲ್ಲ ಏನು. ಆಯ್ತಾ, 500 ರೂಪಾಯಿ ಕೊಟ್ಟು ಈ ಚಿಪ್ ತಗೊಂತಾರೆ. ತಗೊಂಡು ಇಟ್ಟಿಗೆ ಅವ್ರ ಫೋನ್ ನಂಬರು, ಅಕೌಂಟ್ ನಂಬರ್, ಬ್ಯಾಂಕ್ ಅಕೌಂಟ್ ನಂಬರ್, ಅವ್ರ ಫೋನ್ ನಂಬರು, ಬ್ಯಾಂಕ್ ಅಕೌಂಟ್ ನಂಬರ್ನ ಲಾಗಿನ್ ಮಾಡ್ತಾರೆ. ಲಾಗಿನ್ ಮಾಡೋದ್ರೆ ನೀವು ಕಳಿಸ್ತಾರೆ, ನಿಮ್ಮಲ್ಲಿ ಫೋನ್ ಇದ್ರೆ ಆ ಯಾಪನ್ನು ಡೌನ್ ಮಾಡಿ ಲಾಗಿನ್ ಮಾಡೋದನ್ನ ಕಳಿಸ್ತಾರೆ. ಈ ಲಾಗಿನ್ ಮಾಡಿದಿಗೆ ನಿಮ್ಮ ಕೈ ಕೆಳಗೆ ಲಾಗಿನ್ ಆಗದಿಗೆ ನಿಮ್ಮ ಅಮೌಂಟ್ಗೆ ಆ ನಿಮ್ಮ ಮೆಸೇಜ್ ಬರುತ್ತೆ. ಲಾಗಿನ್ ಆದಿಗೆ ನಿಮ್ಮ ಮೆಸೇಜ್ ಬರುತ್ತೆ, ಮತ್ತೆ ನಿಮಗೆ 250 ಅಮೌಂಟ್ ಅವರಿಂದ ಬಂದ್ಬಿಡ್ತಾರೆ. ಅವಾಗ ನಿಮ್ಮ ಅಕೌಂಟಿಗೆ ಬಂದು ನಿಮ್ಮ ಅಕೌಂಟಿಗೆ 250 ಬರುತ್ತೆ. ಈ 5 ಜನ ನೀವು ಮಾಡಿರ್ತೀರಲ್ಲ ಅವರಿಂದ 1,250 ರೂಪಾಯಿ ಬರ್ತದೆ ಫಸ್ಟ್ ಆಫ್. ಈ ಅಮೌಂಟ್ ಬಂದಿಗೆ ಮತ್ತೆ ಇದು ವೆಬ್ಸೈಟ್ ಮಾಡಿರೋದು ವಿಶೇಷವಾಗಿ ಮಾಡೋದು, ಯಾರು ಮಾಡಿಲ್ಲ ಈ ವೆಬ್ಸೈಟ್. ಈ ವೆಬ್ಸೈಟ್ ಮಾಡಿಸ್ಬೇಕಾದ್ರೆ ಸರ್ ಇದರಿಂದ 3 ತಿಂಗಳ ಕಾಲ ಶ್ರಮ ಪಟ್ಟಿದ್ದಾರೆ. ಯಾರು ಜನ ಮಾಡೋದ್ ಏನೂ ಇಲ್ಲ, ನಿಮ್ಮ ಮೊಬೈಲ್ ನಂಬರ್ ಕೊಟ್ಟು ನಿಮ್ಮ ಅಕೌಂಟ್ ನಂಬರ್ ಕೊಟ್ಟಿಟ್ಟು ಆಟೋಮೆಟಿಕ್ ಆಗಿ ನಿಮ್ಮ ಅಕೌಂಟಿಗೆ ದುಡ್ಡು ಹೋಗುತ್ತೆ. ನೀವು ಆಫೀಸಿಗೆ ಬಂದು ಸರ್ ನಾನು 20 ಲಾಗಿನ್ ಮಾಡಿಸಿದ್ದೀನಿ ದುಡ್ಡು ಬಂದಿಲ್ಲ, ಸರ್ ನಾನು 10 ಅಂತ ಕೊಟ್ಟಿಲ್ಲ ಸರ್, ಅವ್ರು ಕೊಟ್ಟಿಲ್ಲ ಸರ್, ನಾನು 10 ಬಂದಿಲ್ಲ, ಏನು ಕೇಳೋದು. ಆಟೋಮೆಟಿಕಲಿ ಜನರೇಟ್ ಆಗುತ್ತೆ, ಆಟೋಮೆಟಿಕಲಿ ಜನರೇಟ್ ಆಗುತ್ತೆ. ಇದು ಕಾನ್ಸೆಪ್ಟ್ ಇರಲಿ. ನಿಮ್ಮ ಅಕೌಂಟ್ ನಂಬರು, ಬ್ಯಾಂಕ್ ಅಕೌಂಟ್ ನಂಬರು, ನಿಮ್ಮ ಮೊಬೈಲ್ ನಂಬರು ಕೊಟ್ಟಿಟ್ಟಿಗೆ ಆಟೋಮೆಟಿಕ್ ಆಗಿ ನಿಮ್ಗೆ ಎಲ್ಲನಲ್ಲಾಗಿ ಮಾಡಿರಿ. ನಿಮ್ಮ ಕೈ ಕೆಳಗೆ ಇದ್ದು ನರಸೀಪುರದಾಗ ಮಾಡಿರಲಿ, ರಾಮನಗರ ಮಾಡಿರಲಿ, ತುಮಕೂರ್ನಾಗ ಮಾಡಿರಲಿ, ಚಿತ್ರದುರ್ಗದಾಗ ಮಾಡಿರಲಿ, ಮೈಸೂರಿನಾಗ ಮಾಡಿರಲಿ, ಮಂಡ್ಯದಾಗ ಮಾಡಿರಲಿ, ಮದ್ದೂರ್ನ ಎಲ್ಲ ಮಾಡಿದ್ರೆ ನಿಮ್ಮ ಅಕೌಂಟಿಗೆ ಎಲ್ಲ ಮಾಡಿದ್ರ ಅಕೌಂಟ್. ಈಗ ಟೀಮನ್ನು ನಾವು ಯಾವ ಟೈಪ್ ಕಟ್ಟಬೇಕು, ಟೀಮನ್ನು ಯಾವ ಟೈಪ್ ಕಟ್ಟಬೇಕು. ಈ 150 ಜನರಲ್ಲಿ 25 ಜನ ನೀವು ಅಪ್ರೋಚ್ ಮಾಡೇ ಮಾಡ್ತಿರ್ತೀವಿ ನಾ ಬೆಳಗ್ಗೆ ಇಂಥ ಸ್ಕೀಮ್ ಇದೆ, ಇಂಥದ್ದು ಇಂಥದ್ದು ತಗೊಂಡಿರ್ತಾರೆ. ಇದರಲ್ಲಿ 10 ಜನ ನೆಗೆಟಿವ್ ಆದ್ರೂ 15 ಜನ ಪಾಸಿಟಿವ್ ಆಗ್ತಾರೆ. 10 ಇದ್ದಾರೆ, ಎಲ್ಲ ನಮ್ಮ ಕೆಟ್ಟದ್ದು ಬಯಸಲ್ಲ, ಸ್ವಲ್ಪ ಜನ ಒಳ್ಳೆ ಬಯಸ್ತಾರೆ. ಈಗ ನೋಡ್ರಿ, ನಾವೊಂದು 100 ಜನ ಫೋನ್ ಮಾಡಿದ್ವಿ, 100 ಜನಕ್ಕೆ ಮಾಡಿ ಕನಿಷ್ಠ ಒಂದು 40-30 ಜನ ಅಂತ. ಈಗ 40-30 ಜನ ಒಬ್ಬೊಬ್ರು 50-50 ಜನ ಮಾಡಿದ್ರೆ ಎಷ್ಟಾಯ್ತು? 50 ಜನ ಆದ್ರೂ ಎಷ್ಟಾಯ್ತು? 5 ಜನ 5 4 20 2,000 ಜನ ಆಯ್ತು, 2,000 ಜನ ಆಯ್ತು. ಇದು 15 ಜನ ಇದು ಮಾಡ್ತೀರ, ಮತ್ತೆ ನೆಕ್ಸ್ಟ್ ಡೇ ಕೂತ್ಕೊಳ್ರಿ. ಇದರಲ್ಲಿ 15 ಜನ 10 ಜನ ಲಾಗಿನ್ ಮಾಡೇ ಮಾಡ್ತಾರೆ. ಈ ಪ್ಲಾನಿಂಗ್ ತಗೊಂಡು ಫಸ್ಟ್ ಯಾವ ಟೈಪ್ ಮಾಡ್ಕೋಬೇಕು ಅಂತ ನೆಕ್ಸ್ಟ್ 25 ಜನ ಲಿಸ್ಟ್ ಮಾಡ್ಕೊಂಡು ಸಾಯಂಕಾಲ ಕೂತ್ಕೊಂಡು ನಾಳೆ ನಾನು ಎಲ್ಲಿಗೆ ಹೋಗು, ಯಾರಿಗೆ ಭೇಟಿ ಆಗ್ಬೇಕು, ಯಾರಿಗೆ ಹೋದೆ, ಚೆನ್ನಾಗಿ ಫಸ್ಟ್ ಭಾಷೆ ಕಲೀರಿ.
ಲ್ಯಾಂಗ್ವೇಜಸ್ ಎಫೆಕ್ಟಿವ್ ಫಾರ್ ಯುವರ್ ಲೈಫ್. ನೀವು ಎಲ್ಲಿವರೆಗೂ ಭಾಷೆ ಕಲಿಯಲ್ಲ ಅಲ್ಲಿವರೆಗೂ ಸಮಾಜದಲ್ಲಿ ಸಕ್ಸಸ್ ಆಗಲ್ಲ. ಇವತ್ತು ಫಸ್ಟ್ ನಮ್ಮಲ್ಲಿ ಭಾಷೆ ಇರಬೇಕು. ನಾವು ಆಡಂತ ಭಾಷೆಯಲ್ಲಿ ನಮ್ಮ ವಿನಯ, ವಿನಯತೆ, ನಮ್ರತೆ, ಸಹನೆ, ತಾಳ್ಮೆ ಎಲ್ಲ ಇರಬೇಕು. ತಗೊಂತಿಲ್ಲ ಗೌರವ ಸಂಬಂಧ ಇಲ್ಲ, ನೀನೇ ತಗೊಂತೀವಿ. ಯಾವತ್ತು ಸಿಟ್ಟಾಗ ನಿಮ್ಮ ಶತ್ರು ನಿಮ್ಮ ಸಿಟ್ಟು. ತಾಳಿದವನು ಬಾಳಿಯಾನು. ಪೇಷನ್ಸ್ ಇಸ್ ಎ ಗುಡ್ ವ್ಯಾಲ್ಯೂಬಲ್ ಫಾರ್ ದಿ ಫ್ಯೂಚರ್. ಭವಿಷ್ಯದಲ್ಲಿ ತಾಳ್ಮೆ ಇರಲಿ, ಭವಿಷ್ಯದಲ್ಲಿ ತಾಳ್ಮೆ ಇರಲಿ. ಎಲ್ಲಿವರೆಗೂ ನಾವು ತಾಳ್ಮೆ ಇರಲ್ಲ ಅಲ್ಲಿವರೆಗೂ ನಾವು ಏನು ಸಾಧನೆ ಮಾಡೋದು. ಎಲ್ಲಿವರೆಗೂ ತಾಳ್ಮೆ ಇರಲ್ಲ ಅಲ್ಲಿವರೆಗೂ ನಾವು ಏನು ಸಾಧನೆ ಮಾಡೋದು. ನಾನು ಹೇಳ್ತಾ ಇದ್ದೆ ಅಲ್ಲಿ ಒಂದು ಈ ಟವರ್ ಒಂದು ಬಾವಿ ಇರ್ತದೆ. ಈ ಬಾವಿಗೆ ಸಾಕಷ್ಟು ಮೀನು ಇರ್ತವೆ. ಈ ಮೀನುಗಳೆಲ್ಲ ನಿರ್ಧಾರ ಮಾಡ್ತಾರೆ. ಒಂದು ದಿನ ಕಪ್ಪಿಗಳು, ನಾನು ಈ ಕಂಬದ ಮೇಲೆ ಹೋಗಿ ಕೂತ್ಕೋಬೇಕು, ಈಗ ಕೂತಿರ್ತೀರ ನಾಳೆ ನಾನು ಅದು ಮಾಡಬೇಕು, ಇದು ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಇದನ್ನು ಮಾಡಬೇಕು, ಇದನ್ನು ಸೇರ್ಬೇಕಪ್ಪ ನಾನು ಒಳ್ಳೆ ಡೆವಲಪ್ ಆಗಬೇಕು ಅಂತೇಳಿ. ಬೆಳಿಗ್ಗೆ ಯಾರೋ ಒಬ್ಬರು ನೆಗೆಟಿವ್ ಮಾಡಿಬಿಡ್ತಾರೆ. ಬೇಡಬಿಡು, ನೆಗೆಟಿವ್ ಆದಂಥ ಜನ ಜೀವಾನ ನೆಗೆಟಿವ್ ಆಗಿರ್ತಾರೆ, ಪಾಸಿಟಿವ್ ಆದಂಥ ಜನ ಜೀವಾನ ಪಾಸಿಟಿವ್ ಆಗಿರ್ತಾರೆ. ಅವ್ರು ಯಾವತ್ತು ಓಡ್ತಾನೆ ಇರ್ತಾರೆ, ಎಷ್ಟು ಸಲ ಬಿದ್ದು ಓಡ್ತಿರ್ತಾರೆ. ನಾನು ಬಿದ್ದು ನನ್ನ ತೊಡೆನೆ ಮುರಿದೋಗ್ಬಿಡ್ತು, ಖಾಲಿ ಇಲ್ಲದಂಗಾಗಿ ನಾನು ನಿಂತು ಪಾಠ ಮಾಡಿಲ್ಲ. ಜರ್ಮನಿಂದ ಸಾಕ್ಷಿ 3 ಲಕ್ಷ ರೂಪಾಯಿ ಕೊಟ್ಟು ಈ ತೊಡೆಯಲ್ಲಿ ಒಂದು ಬಾಲ್ ಕೊಡ್ತಿದ್ದೆ. ಕಾಸ್ಟ್ ಬರೋಲ್ಲ ಅವ್ನು ಡಾಕ್ಟರ್ ಬಿದ್ದುಬಿಟ್ಟೆ, ಮೋಟರ್ ಸೈಕಲ್ ಕ್ಲಾಸ್ ಮುಗಿಸ್ಕೊಂಡು ಹೋಗ್ತಾ ಇದ್ದೆ. ಒಂದು ಹಂದಿ ಬಂದ್ಬಿಟ್ಟು ಅಡ್ಡ ಬಂದ್ಬಿಟ್ಟು ಬಿದ್ದುಬಿಟ್ಟೆ ತೊಡೆಯಲ್ಲಿ ಹೋಗ್ಬಿಟ್ಟು. ಎರಡೂ ಕಾಲು ಎರಡೂ ಕಾಲು ಬರೋದೇ ಇಲ್ಲ ಅಂದ್ಬಿಟ್ರು, ಎರಡೂ ಕಾಲು ಬರೋದೇ ಇಲ್ಲ ಅಂದ್ಬಿಟ್ರು. ಏ ನಡಿಯೋದೇ ಆಗಲ್ಲ, ನಿಲ್ಲಿಸೋಕೆ ಇಲ್ಲ ಅಂದ್ರು. ಒಂದು ತಿಂಗಳು ಮುಂಕೊಂಡೆ, 2 ತಿಂಗಳು 3 ಸಾವಿರ ಹೇಳ್ದಾ, ಎಷ್ಟು ದುಡ್ಡು ಖರ್ಚಾದ್ರೆ ನಾನು ಚೆನ್ನಾಗಿ ನಿಂತ್ಕೊಂತೀನಿ ಅಂತ. ಇಲ್ರಿ, ಈಗ ಜರ್ಮನಿಯಿಂದ ಒಂದು ಬಾಲ್ ಕೊಡ್ತದೆ, ಅದು ಅದರಲ್ಲಿ ರೆಂಟ್ ಆಗುತ್ತೆ, ಇದಾಗುತ್ತೆ. ಎಷ್ಟು 3 ಲಕ್ಷ ರೂಪಾಯಿ ಕೊಡ್ತಾರೆ, 3 ಲಕ್ಷ ರೂಪಾಯಿ ತರ ಸಾಕಷ್ಟೆ. ಈಗ 4 ತಿಂಗಳು 5 ದಿನ ಆಗಿದೆ, ನಾನು ನಿಂತು ಪಾಠ ಮಾಡ್ತೇನೆ. ಮನಸ್ಸು ಮಾಡ್ರಿ, ಮನಸ್ಸಿಗಿಂತ ದೊಡ್ಡದು ಯಾವುದೂ ಇಲ್ಲ. ಹೇಳ್ಬಿಟ್ರು ಕಟ್ಕೊಂಡ್ರೆ ಹೇಳ್ತೀನಿ ಹೇಳಿದ್ರು, ಮಗ ಮುಗಿದ್ಬಿಡು ನಿಂದು ಕಟ್ಕೊಂಡ್ರೆ ಹೇಳ್ತೀನಿ ಹೇಳಿದ್ರು. ಮಗ ಹೇಳ್ದ ಅಬ್ಬ ತುಂಬ ಹೂವು ಆಭಾಸ ಕೊಡು ತುಂಬಾ ಓದ್ತಾ ತುಂಬ ಸರಿ ಆಗ್ಬೇಕು. ಮಗ ಇಂಜಿನಿಯರ್ ಹೇಳ್ದ ಇನ್ನೇನಿಲ್ಲ, ಮನೆ ಕೂತ್ಬಿಡು ಮನೆ ಕೂತ್ಬಿಡು ಅಂತ ಹೇಳ್ತೀನಿ ಹೇಳಿದ್ರು. ಇನ್ನೇನಿಲ್ಲ, ಸಮ ಬರ್ತದೆ ಮನೆ ಕಾಯಿ ಹೋಗಿ. ಅದಕ್ಕೆ ಫಸ್ಟ್ ನಿಮ್ಮ ಮನಸ್ಸಿನಲ್ಲಿ ನಿರ್ಧಾರ ಮಾಡಿ. ಫಸ್ಟ್ ನಾನು ಸಕ್ಸಸ್ ಆಗ್ತೀನಿ. ನಾನು ಹೇಳಿದೆ ಒಂದು ತಿಂಗಳೇನೋ ಬೆಡ್ ಮೇಲೆ ಇದ್ದೆ, ಒಂದು ತಿಂಗಳಾದ್ರೆ ಸ್ವಲ್ಪ ಮನೆಗೆ ಅಡುಗೆ ಮಾಡ್ಕೋದು, ಅದು ಇದು ಓಡಾಡ್ಕೋದೇ ಆಗಿ ಹೊಸದು ಫೋನ್ ಮಾಡಿದೆ. ನಾನು ಯಾಕೆ ಇಷ್ಟು ಬಗ್ಗೆ ಆ ಸರ್ಸರಿಗೆ ದೇವರು ಆಯುಧ ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಈ ಸಮಾಜದಲ್ಲಿ ದೇವರು ಅವ್ರು 100 ವರ್ಷ ಆರೋಗ್ಯ ಕೊಡಪ್ಪ ಅಂತ ನನ್ನ ಮಾಡಿ ಮಾಡಿದೆ. ಯಾಕೆ ಅಂದರೆ ನಾನು ಸರ್ ಫೋನ್ ನಂಬರ್ ನಂತೆಲ್ಲ ತಮ್ಮ ಕಾಂಟ್ಯಾಕ್ಟ್ ಮಾಡಿ ಹೇಳಿದ್ರು. ಹೇಳಿದಾಗ ಹಿಂಗೆ ನಾವು ಲಿಂಕ್ನಲ್ಲಿದ್ವಿ, ಇದ್ದಾಗ ನೀವು ಬರ್ರಿ ಮೈಸೂರಿಗೆ ಸಹ ನನ್ನ ಕಾಲಿಲ್ಲ ಸಹ ನಡೆಯೋದು ಬರಲ್ಲ ಸರ್, ನೋಡ್ರಪ್ಪ ಬರೋಕ್ಕಾದ್ರೆ ಬರೋಕ್ಕಾದ್ರೆ ಬರ್ರಿ ಅಂತಂದು ನೋಡ್ತೀನಿ ಸಹ ಅಂತಂದು ಮತ್ತೆ ಫೋನ್ ಮಾಡಿ ಬರ್ರಿ ಅಂತ ನಾನು ನಿರ್ಧಾರ ಮಾಡಿದೆ. ಏನನ್ನ ಆಗಿ ದೇವ್ರು ಹಣೆ ಮಾಡೋದ್ರೆ ಮೈಸೂರಾಗಿ ಮುಗಿಲಿ, ಮೈಸೂರಾಗಿ ಮುಗಿಲಿ ಅಂತೇಳಿ ಬ್ಯಾಗ್ ರೆಡಿ ಮಾಡಿಕೊಂಡು ಬ್ಯಾಗ್ ನನ್ನ ಗೇಮ್ಸ್ ಗೇಮ್ಸ್ ಆಡೋದ್ರದ್ದು ಭಾಳ ಇದ್ದಾವೆ. ಯಾಕಂದರೆ ನಾನು 25 ವರ್ಷ ಇದೇ ಟ್ರೈನಿಂಗ್ ಪಡೆದ ಕಾಲೇಜಲ್ಲಿ IAS KAS BEd-ನವ್ರಿಗೆ ಮಾರ್ಕೆಟಿಂಗ್ನವ್ರಿಗೆ ಇನ್ಶೂರೆನ್ಸ್ ಕಂಪ್ನಿಯವ್ರಿಗೆ ಬರೀ ಟ್ರೈನಿಂಗ್ ಮಾಡಿದೆ. ಮಾತಾಡಿ ಮನೆ ಕಟ್ಟಿದ್ದೆ 4 ಇನ್ನೇನು ಮಾಡಿದ್ವಿ ಬರೀ ಮಾತಾಡೋದು. ಮಾತು ಮನುಷ್ಯನ ವ್ಯಕ್ತಿತ್ವವನ್ನು ಹೆಚ್ಚಿಸಿದೆ. 4 ಟ್ಯಾಲೆಂಟ್ ಭಾಷೆ ಕಲಿ, ಮಾತಾಡಿ 4 ಮನೆ ಕಟ್ಟಿದ್ದೆ, 2 ಮಾಡಿ ಮನೆ ಕಟ್ಟಿದ್ದೆ. ಒಂದು ಮಗನ ಮಾತ್ರ ಇನ್ನೇನು ಕೆಲಸ ಕೈಗೊ ಮಾಡ್ಕೊಂಡ್ಲೆ ತಾಲೂಕು ಮಾಡ್ಕೊಂಡು ಮಾತಾಡೋದು ರೊಕ್ಕಿಸ್ಕೋ, ಮಾತಾಡೋದು ರೊಕ್ಕಿಸ್ಕೋ. ಬಂದೆ ರೈಲ್ವೆ ಸ್ಟೇಷನಿಂದ ಬಂದೆ, ಇರದೆ ರೀಚ್ ಆದರೆ ಬಂದೆ, ನಿನ್ನೆ ಕ್ಲಾಸ್ ಮಾಡಿದೆ ಇವತ್ತು. ಅದಕ್ಕೆ ನಾನು ನಿಜವಾಗ್ಲೂ ನನ್ನ ಜೀವನದಲ್ಲಿ ಒಂದು ಬಹಳ ಆಶಾದಾಯಕವಾದಂಥದ್ದು. ನನಗೆ ಮತ್ತೆ ಜನತಾ ಕಾರ್ಯಕ್ರಮಕ್ಕೆ ನನಗೆ ಪುರುಷ ಕೊಟ್ಟಿದ್ದೆ, ನಾನು ನಿಂತು ಪಾಠ ಮಾಡ್ತಾ ಇದ್ದೀನಿ ಅನ್ನೋದು ನನಗೆಲ್ಲರಿಗಿಂತ ಸಂತೋಷವಾದಂಥ ವಿಚಾರ. ಯಾಕೆಂದರೆ ನನ್ನ ಜೀವನದಲ್ಲಿ ನಾನು ಬಹಳಷ್ಟು ದೊಡ್ಡ ದೊಡ್ಡ ಕಡೆ ಪಾಠ